ಶಿವಮೊಗ್ಗ ಜಿಲ್ಲೆಯಲ್ಲಿ ಕಟ್ಟುನಿಟ್ಟಾಗಿ ಲಾಕ್ಡೌನ್ ಜಾರಿ ಮಾಡುತ್ತಿದ್ದೇವೆ. ಯಾವುದೇ ಕೆಲಸಗಾರರು ಬೆಳಗ್ಗೆ 10 ಗಂಟೆ ಒಳಗಾಗಿ ನಿಮ್ಮ ಕೆಲಸದ ಸ್ಥಳ ಸೇರಿಕೊಳ್ಳಿ. ಸಂಜೆ 5 ರ ನಂತರ ಮನೆಗೆ ಹೊರಡಿ. ಮಧ್ಯದಲ್ಲಿ ಅನಗತ್ಯವಾಗಿ ರಸ್ತೆಗಿಳಿದರೆ ದಂಡ ಖಚಿತ ಎಂದು ಶಿವಮೊಗ್ಗ ಜಿಲ್ಲಾ ವರಿಷ್ಠಾಧಿಕಾರಿ ಲಕ್ಷ್ಮೀಪ್ರಸಾದ್ ಹೇಳಿದ್ದಾರೆ. ಮಾಧ್ಯಮಗಳ ಜೊತೆ ಮಾತನಾಡಿದ ಅವರು, ಮಾಸ್ಕ್ ಧರಿಸದ 1000 ಕ್ಕೂ ಹೆಚ್ಚಿನ ಜನರಿಗೆ ದಂಡ ವಿಧಿಸಲಾಗಿದೆ. ದಂಡ ವಿಧಿಸಿ ಹಣ ಸಂಗ್ರಹ ಮಾಡುವುದು ನಮ್ಮ ಉದ್ದೇಶವಲ್ಲ. ಈ ಬಗ್ಗೆ ಜನರಲ್ಲಿ ಜಾಗೃತಿ ಮೂಡಲಿ ಎಂಬುದು ನಮ್ಮ ಮುಖ್ಯ ಆಶಯ ಎಂದು ಹೇಳಿದ್ದಾರೆ. ಈಗ ನಮ್ಮದು ಜನತಾ ಕರ್ಫ್ಯೂ ಜಾರಿ ಇರೋ ನಿಟ್ಟಿನಲ್ಲಿ ನಮ್ಮದು ಪೊಲೀಸ್ ಕಂಟಿನ್ಯೂಸ್ ಆಗಿ ಎನ್ಫೋರ್ಸ್ಮೆಂಟ್ ಮಾಡ್ತಾ ಇದ್ದಾರೆ. ಸೋ ಈ ಎನ್ಫೋರ್ಸ್ಮೆಂಟ್ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ರೀತಿಯಾಗಿ ಕೆಲಸ ಮಾಡ್ತಾ ಇದ್ದೀವಿ. ಒಂದು ನಮ್ಮದೆಲ್ಲ ಚೆಕ್ ಪೋಸ್ಟ್ ಹಾಕೊಂಡು ಬೆಳಿಗ್ಗೆ 10 ಗಂಟೆ ಮತ್ತೆ 12 ಗಂಟೆ ತನಕ ಈಗ ಏನು ಅಲೌಡ್ ಇದೆ ಸೋ ಅದನ್ನೆಲ್ಲ ನಮ್ಮವರು ಫಸ್ಟ್ ಹೋಗ್ಬಿಟ್ಟು ಕ್ಲೋಸ್ ಮಾಡಿಸ್ತಾರೆ. ಸೋ ಆ ಟೈಮ್ನಲ್ಲಿ ಚೆಕ್ ಪೋಸ್ಟ್ ಆಕ್ಟಿವ್ ಇರೋದಿಲ್ಲ. ಕ್ಲೋಸ್ ಮಾಡಿಸಿದ ನಂತರ ಅಂಗಡಿಗಳನ್ನ ಬೇರೆ ಎಸ್ಟಾಬ್ಲಿಷ್ಮೆಂಟ್ಸ್ನ ಎಲ್ಲ ನಮ್ಮ ನೆಕ್ಸ್ಟ್ ಚೆಕ್ ಪೋಸ್ಟ್ ಡ್ಯೂಟಿಗೆ ಬರ್ತಾರೆ. ಸೊ ಅನ್ವಾಂಟೆಡ್ ಯಾವ ಯಾವ ವೆಹಿಕಲ್ಸ್ ಓಡಾಡುತ್ತೆ ಅಥವಾ ಜನ ಓಡಾಡ್ತಾರೆ ಅವ್ರದ್ದೆಲ್ಲ ಮೂವ್ಮೆಂಟ್ನ ನಿರ್ಬಂಧ ಮಾಡಲಿಕ್ಕೆ ಅಂತ ಹೇಳ್ಬಿಟ್ಟು ನಾವು ಚೆಕ್ ಪೋಸ್ಟ್ ಹಾಕಿದ್ದೀವಿ. ನಮ್ಮದು ಮೇನ್ ಚೆಕ್ ಪೋಸ್ಟ್ ಐಡಿಯಾ ಏನಂದರೆ, ಒಂದು ಏರಿಯಾವರು ಇನ್ನೊಂದು ಏರಿಯಾಗೆ ಹೋಗಬಾರ್ದು, ಮತ್ತು ಆಫೀಸ್ ಅಂತ ಹೇಳಿಬಿಟ್ಟು ಮಧ್ಯದಲ್ಲಿ ಓಡಾಡಬಾರ್ದು. ಬ್ಯಾಂಕ್ ಅವರಿರಲಿ ಅಥವಾ ಗೌರ್ಮೆಂಟ್ ಆಫೀಸರ್ಲಿ ಅಥವಾ ಕಟ್ಟಡ ಕಾರ್ಮಿಕರಿರಲಿ, ಯಾರು ಕೂಡ ಮಧ್ಯ ಡ್ಯೂರೇಷನಲ್ಲಿ ಏನು 10 ಇಂದ 5 ಓ ಕ್ಲಾಕ್ ಇದೆ ಅದ್ರ ಮಧ್ಯೆ ಓಡಾಡಬಾರ್ದು ಅಂತ ಹೇಳಿಬಿಟ್ಟು. ಸೊ ಈ ನಿಟ್ಟಿನಲ್ಲಿ ನಮ್ಮದು ಟೋಟಲ್ ಈಗ ಮಾಸ್ಕ್ ಕೇಸ್ ನಿನ್ನೆ ದಿವಸ 1927 ಕೇಸಸ್ ಹಾಕಿದ್ದಾರೆ. ಅದೇ ಥರ ನಾವು ಎಲ್ಲೆಲ್ಲಿ ವೈಲೇಷನ್ ಕಂಡುಬರುತ್ತೆ, ಅಂಗಡಿ ಜಾಸ್ತಿ ತೆಗೆದಿರೋದು ಲೇಟಾಗೆ ಅಥವಾ ವೈಲೇಷನ್ ಆಗಿರೋದ್ರ ಗೊತ್ತಿರೋ ಪ್ರಕಾರ ನಾವು ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್, ಕರ್ನಾಟಕ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ ಪ್ರಕಾರ FIR ಕೂಡ ಮಾಡಿದ್ದೀವಿ. ಈಗ ನಿನ್ನೆ ದಿವಸ ನಮ್ಮದು ಟೋಟಲ್ 35 FIRs ಆಗಿದೆ. ಮತ್ತು ಸುಮ್ಮನೆ ಆ ಕಡೆ ಈ ಕಡೆ ಓಡಾಡ್ತಾ ಇರೋ ಗಾಡಿಗಳನ್ನ ನಾವು ಸೀಸ್ ಮಾಡಲಿಕ್ಕೆ ಶುರು ಮಾಡಿದ್ದೀವಿ. ಸೊ ಈಗ ನಿನ್ನೆ ದಿವಸ ನಮ್ಮದು ಟೋಟಲ್ 63 ವೆಹಿಕಲ್ಸ್ ಸೀಸ್ ಆಗಿದೆ. ಮತ್ತು MVR ಕೇಸಸ್ ನಮ್ಮದು ಟೋಟಲ್ 120 ಹಾಕಿದ್ದಾರೆ. ಈಗ ಇಲ್ಲಿವರೆಗೆ ಕಳೆದು ಒಂದು 2 ವಾರದಿಂದ ನಾವೇನು ಕೋವಿಡ್ಗೋಸ್ಕರ ಕೆಲಸ ಮಾಡ್ತಾ ಇದ್ದೀವಿ. ನಮ್ಮದು ಟೋಟಲ್ ಮಾಸ್ಕಿಗೆ ಫೈನ್ ಹಾಕಿರೋದು 15,000 ಫೈನ್ ಹಾಕಿದ್ದಾರೆ. ಸೊ ಇದರಿಂದ ಸ್ವಲ್ಪ ಜನ ಜಾಗೃತರಾಗಿದ್ದಾರೆ. ಮತ್ತು ಬಹಳ ಜನ ಈಗ ಅಟ್ಲೀಸ್ಟ್ 90% ಜನ ಮಾಸ್ಕ್ ಹಾಕ್ತಾ ಇದ್ದಾರೆ. ಮತ್ತು ಅದೇ ಥರ ನಮ್ಮದು ಟೋಟಲ್ ಎಪಿಡೆಮಿಕ್ ಡಿಸೀಸಸ್ ಆ್ಯಕ್ಟ್ ಅಡಿ FIR ಆಗಿರೋದು ಈಗ ಕಳೆದು 2 ವಾರದಲ್ಲಿ 77 ಕೇಸಸ್ ಆಗಿದೆ. ಅವನು ಅಬ್ಸ್ಕಾಂಡಿಂಗ್ ಇದ್ದಾರೆ. ಅಬ್ಸ್ಕಾಂಡಿಂಗ್ ಅಕ್ಯೂಸ್ಡ್ ಕೂಡ ನಾವು ಅರೆಸ್ಟ್ ಮಾಡಲಿಕ್ಕೆ ಪ್ರಯಾಸ ಪಡ್ತಾ ಇದ್ದೀವಿ. ನಾವು ಸದ್ಯದಲ್ಲೇ ಅರೆಸ್ಟ್ ಆಗ